ಗೀತಾಂಜಲಿ ಆಗಿರ್ಬೋದು, ದಿಲ್ಸೆ ಆಗಿರ್ಬೋದು, ನಿಮಗೆಲ್ಲ ಗೊತ್ತು, ದೇ ಆರ್ ಆಲ್ ಲೆಜೆಂಡ್ಸ್. ನಾನು ನಮ್ಮ ಪುಟ್ಟಣಕಣ ಗೆಜ್ಜೆ ಪೂಜೆ ಆಗಿರ್ಬೋದು, ಈ ಕಡೆ ಮಣಿರತ್ನಮ್ಮ ಅವ್ರದ್ದು ಬಾಂಬೆ ಆಗಿರ್ಬೋದು, ಸೊ ಗೌತಮ್ ಮೆನನ್ ಸರ್ ಆಗಿರ್ಬೋದು, ಸೊ ನಮಗೆಲ್ಲ ಅವರೆಲ್ಲ ಇನ್ಸ್ಪಿರೇಷನ್, ಅದರಲ್ಲಿ ಡೌಟೇ ಇಲ್ಲ. ಬಟ್ ಕಂಪ್ಯಾರಿಸನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮದು ಮೂವಿ ಸ್ಟೋರಿ ಆಗಿತ್ತು, ಫ್ರೇಮ್ಸ್ ಆಗಿತ್ತು. ಬಟ್ ಆಮೇಲೆ ಗೊತ್ತಾಯಿತು, ಆಮೇಲೆ ಗೊತ್ತಾಯಿತು ಜನ ಮಣಿರತ್ನಮ್ ಸರ್ಗೆ, ಗೌತಮ್ ಮೆನನ್ ಸರ್ಗೆ ಎಲ್ಲ ಕಂಪೇರ್ ಮಾಡ್ತಿದ್ದೆ ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು. ದಟ್ ವಾಸ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಕಾಂಪ್ಲಿಮೆಂಟ್ ಅಂತ ಹೇಳ್ಕೊಳ್ಬೋದು ಅಷ್ಟೇ. ಬಟ್ ಇಲ್ಲ, ನಾವು ಮಣಿರತ್ನಮ್ ಸರ್ನ ಏನೋ ಇಮಿಡಿಯೇಟ್ ಮಾಡಬೇಕು, ಅಥವಾ ಗೌತಮ್ ಮೆನನ್ ಸರ್ ಇಂದ್ಕೊಂಡ್ಬೇಕು, ಪುಟ್ಟಣ್ಣ ಕಣಗಲ್ ಸರ್ನ, ದೊರೆ ಭಗವಾನ್ ಸರ್ನ, ಇಲ್ಲ ಅದೇನೂ ಇರಲಿಲ್ಲ. ನಮಗಿದ್ದು ಒಂದು ನಮ್ಮ ಕಥೆಗೆ ಪೂರಕವಾಗಿ ಮಾಡಬೇಕು ಅಂತ. ಬಟ್ ಪಿಕ್ಚರ್ ಬರ್ತಾ ಬರ್ತಾ ಯಾವಾಗ ನಮಗೆ ದೊರೆ ಭಗವಾನ್ ಸರ್ ಒಂದ್ಸಲ ಫೋನ್ ಮಾಡಿದರು, ಭಗವಾನ್ ಸರ್ ಫೋನ್ ಮಾಡಿಬಿಟ್ಟು, ಡಾಕ್ಟರ್ ಅಂಥ ಸೀನಿಯರ್ ಮೋಸ್ಟ್ ಲೆಜೆಂಡ್ರಿ ಏನೋ ಡೈರೆಕ್ಟರ್ ಫೋನ್ ಮಾಡಿ, ನನ್ನಂಥ ಹೊಸಬನಿಗೆ, ನಾನು ಮಂಗಳೂರಲ್ಲಿದ್ದೆ ಅವಾಗ, ಆಸ್ಪತ್ರೆಯಲ್ಲಿದ್ದೆ, ಅವ್ರು ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿ, ಟೀಸರ್ ನೋಡಿ ಅಪ್ರಿಷಿಯೇಟ್ ಮಾಡಿದ್ರಲ್ಲ, ಆವಾಗ ನನಗೆ ಅನಿಸ್ತು ಓ ಇದು ಅವ್ರಿಗೆಲ್ಲ ಇಷ್ಟ ಆಗಿದೆ ಅಂದರೆ ಪ್ರಾಬಬ್ಲಿ ಅವರ ಇಮಿಟೇಷನ್ ಆಗಿತ್ತು, ಅವರ ಫುಟ್ ಸ್ಟೆಪ್ಸ್ ಫಾಲೋ ಮಾಡಿತ್ತು, ಸಾರ್ಥಕ ಆಯಿತು ಅಂತ ಅನ್ನಿಸ್ತು.